ಈ ಇದು ತಂಬಾಕಿ ಆ ಥರ ಮಾಡ್ತಾರಲ್ಲ ಸರ ಆತರ ಆ ಥರ ಕಟ್ ಮಾಡ್ಕೊಂಡು ಸರ ಒಂದು ಇಂಚ್ ಬಂಬರ್ ಹೋಗಿ ಒಂದ್ ಎರಡರಿಂದ ಮೂರು ಬಿಸಿಲು ಒಣಸಿರೀ ಆಗಿಂದ ಒಣಗಿಸ್ ಓಹ್ ಇಷ್ಟು ಇಷ್ಟು ಮುರಿದು ಇಟ್ಕೋ ಸರ ಹಾಂ ಇದ್ ಹಸಿ ತಪ್ಪಳಾನೆ ಮುರಿದು ಇಟ್ಕೋ ಸರ್ ಹಾಂ ಇದನ್ನ ಏನ್ ಸರ ಇನ್ ತೆಳಗಿಂದ ಮುರ್ಕೋದು ಬರೋ ಸರ್ ಹಾಂ ಒಣಗಿಸಿ ಹೇಳ್ರಿ ಇದನ್ನ ಇದನ್ನು ನೂರ ಐವತ್ತು ರೂಪಾಯಿ ಕೆಜಿ ತೋತಾರೆ ಸರ್ ಈ ತಪ್ಪು ಖರೀದಿ ಮಾಡ್ತಾರೆ ನೂರ ರೂಪಾಯಿ ಕೆಜಿ ತಪ್ಪಲಾ ತೋತಾರೆ ಸರ್ ಹಾ ಹಾ ಅದನ್ನ ಯೂಸ್ ಮಾಡ್ತಾರೆ ಸರ್ ಅದು ಮೆಡಿಸನ್ಗೆ ಹೋಗೋ ಸರ್ ಅದನ್ನ ನಾವು ಆರ್ಗ್ಯಾನಿಕ್ ಬೆಳೆಯೋದ್ರಿಂದ ನಾವು ಸರ್ಟಿಫಿಕೇಟ್ ಇರೋದ್ರಿಂದ ಹ್ಞೂ ಬೈಯರ್ಸ್ ಬರ ಬರತ್ತ ಸರ್ ಅದಕ್ಕೂ ಅಂದ್ರೆ ಸಂಪೂರ್ಣ ಸಾವಯದಲ್ಲಿ ಬೆಳೆದ್ರೆ ಮಾತ್ರ ತಪ್ಲಕರಿ ಮಾಡ್ತಾರೆ ತಪಲಕರಿ ಮಾಡ್ತಾರೆ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ನನ್ನ ಹೆಸರು ಚಿದಾನಂದ್ ಪ್ರಸಾಪ ಪವರ್ ಸಾಕಿನ ರಾಜಾಪುರ್ ಹೋಡಲಿಗಿ ತಾಲೂಕು ಬೆಳಗಾಂ ಜಿಲ್ಲಾ ನಾವು ಪ್ರತಿ ವರ್ಷ ಎಕರೆ ಒಂದೊಂದು ಎಕರೆ ಎರಡು ಎರಡು ಎಕರೆ ಪಪ್ಪಾಯ ನಾಟಿ ಮಾಡ್ತಾ ಬಂದಿದ್ದೀವಿ ಯಾವ ವೆರೈಟಿ ಮಾಡ್ತೀರಿ ಸರ್ ಸರ್ ರೆಡ್ ಲೇಡಿ ಮಾಡ್ತೀವಿ ಸರ್ ಹಾಂ 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 ರೆಡ್ ಲೇಡಿ ಮಾಡ್ತೀವಿ ಹಾಂ ಸಂಪೂರ್ಣ ಆರ್ಗ್ಯಾನಿಕ್ದಾಗ ಮಾಡ್ತೀವಿ ಸರ್ ಸಾವಯವದಲ್ಲೇ ಬೆಳೀತೀರ ಸರ್ ಸಾವಯವದಲ್ಲೇ ಬೆಳಿತೀವಿ ಸರ್ ಹಾಂ ಹಾಂ ಸರ್ ಸಾಮಾನ್ಯವಾಗಿ ಪಪ್ಪಾಯಕ್ಕೆ ವೈರಸ್ ರೋಗ ಜಾಸ್ತಿ ಬರ್ತದೆ ಸಾವಯವದಲ್ಲಿ ಬೆಳೋಕ್ಕಾಗಲ್ಲ ಅಂತ ಹೇಳ್ತಾರೆ ನೀವು ಯಾವ ಥರ ಮೇಂಟೈನ್ ಮಾಡ್ತಾರೆ ಸರ್ ಸಾವಯವದಲ್ಲಿ ಬೆಳೆಯೋಕೆ ಆಗಲ್ಲ ಅಂತಾರೆ ಸರ ಬಟ್ ನಾವು ರಾಸಾಯನ ಏನು ಬಿಟ್ಟಿದ್ರು ಸರ್ ಒಗ್ಯೋದು ಅಲ್ಲಿಂದ ನಮ್ಮ ವೈರಸ್ ಫಿಫ್ಟಿಯಿಂದ ಸೆವೆಂಟಿ ಪರ್ಸೆಂಟ್ ರೋಗ ಕಡಿಮೆ ಆಗಿದೆ ಸರ್ ಅದ್ರ ಜೊತೆಗೆ ನಾವು ಬೇನ್ ಹಿಂಡಿ ಹಾಕ್ತೀವಿ ಸರ್ ಭೂಮಿಲಿ ಮತ್ತು ಸೂಕ್ಷ್ಮಾನ್ ಜೀವಿಗಳು ಉಪಯೋಗ ಮಾಡ್ತೀವಿ ಸರ್ ಟ್ರೈಕೋಡರ್ಮ ಸುಡೋಮನಾಸು ಮತ್ತು ವ್ಯಾಮು ಮೆಟ್ರಾಯು ಅದ್ರ ಜೊತೆಗೆ ಇದನ್ನ ಮಾಡ್ತೇವೆ ಸರ್ ಮತ್ತು ಎ ಎಮ್ ಸಿ ಇವನ್ನೆಲ್ಲ ಸುಕ್ಷ್ಮಾ ಜೀವಿಗಳು ಎಲ್ಲವೂ ಉಪಯೋಗ ಮಾಡ್ತೇವೆ ಸರ್ ಎಕರೆಗೆ ಹತ್ತು ಹದಿನೈದು ಕೆ ಜಿ ಮಾಡ್ತೀವಿ ಸರ್ ಮತ್ತು ಅದ್ರ ಜೊತೆಗೆ ನಾವು ಬೇಣಿ ಎಣ್ಣೆ ಉಪಯೋಗ ಮಾಡ್ತೇವೆ ಸರ್ ಸ್ವಲ್ಪ ರೋಗ ಬಂದರೆ ಮುಟ್ರು ಮತ್ತು ವೈರಸ್ ಬಂದರೆ ಬರೋಕ್ಕಿಂತ ಮುಂಚೆನೆ ಹತ್ತು ದಿನಕ್ಕೊಂದು ಹನ್ನೆರಡು ದಿನಕ್ಕೊಂದು ಸ್ಪ್ರೇ ಮಾಡ್ತೇವೆ ಸರ್ ಪಪ್ಪಾಯಕ್ಕೆ ಅದರಿಂದ ನಮ್ಗೆ ರೋಗ ಬಂದಿಲ್ಲ ಸರ್ ರೋಗ ಕಂಟ್ರೋಲ್ ಆಗೋದ್ರೆ ಸರ್ ವಿಶೇಷವಾಗಿ ಪಪ್ಪಾಯ ಇಳುವರಿ ಯಾವ ಥರ ಬರ್ತದೆ ಸರ್ ಕೆಮಿಕಲ್ಗೂ ಸಾವಯವಗೂ ಏನು ಡಿಫ್ರೆನ್ಸ್ ರೀ ಹಾಂ ಸರ್ ಈಗ ನಾವು ಸಾವಯವದಲ್ಲಿ ಎಲ್ಲರೂ ಇಳುವರಿ ಬರಲ್ಲ ಅಂತ ಹೇಳ್ತಾರೆ ಸರ್ ಅದು ನಾವು ಕೊಟ್ಟಿಗೆ ಗೊಬ್ಬರ ಜಾಸ್ತಿ ಉಪಯೋಗ ಮಾಡ್ತೀವಿ ಸರ್ ಮತ್ತು ಮುಂಚಿತವಾಗಿ ನಾವು ಮೇನಾಗಿ ಇದನ್ನ ಮಾಡ್ಕೋ ಸರ್ ಹಸ್ರಲ್ಲಿ ಟೈಮ್ ಇದ್ರೆ ಹಸಿರಲ್ಲಿ ಗೊಬ್ಬರ ಮಾಡ್ಕೊಂಡಿರ್ತೀವಿ ರೀ ಅದ್ರ ಜೊತೆಗೆ ಖಾಲಿ ಇದ್ರೆ ಟೈಮಿಂಗ್ ಇದ್ರೆ ಕುರಿ ತರಿ ಬಿಡ್ತೀವಿ ಸರ್ ಹೊಲ್ದಾಗಿ ಮತ್ತು ಸಗಣಿ ಗೊಬ್ಬರ ಇಪ್ಪತ್ತು ಹದಿನೈದರಿಂದ ಇಪ್ಪತ್ತು ಟ್ರೈಲಿ ಸಗಣಿ ಗೊಬ್ಬರ ಹಾಕ್ತೀವಿ ಸರ್ ಮತ್ತು ಈ ಸಲ ಟೈಮಿಂಗ್ ಇದಕ್ಕಲ್ಲ ಸರ್ ಅದಕ್ಕೋಸ್ಕರ ಈಗ ಈಗ ಎರಡನೇ ಕ್ರಾಪಾಗಿ ಮಿಸ್ತ್ರಿ ಬೆಳಿಯಾಗಿ ಸಣ್ಣ ಬಾ ಬೆಳ್ಕೊಂಡು ಸರ್ ಹಸಿರಲ್ಲಿ ಗೊಬ್ಬರ ಮಾಡೋದ್ರಿಂದ ಎಲ್ಲ ಪವರ್ಫುಲ್ ಇರ್ತದೆ ಸರ್ ನಾ ಹಸಿರಲ್ಲಿ ಗೊಬ್ಬರ ಕೊಡೋದ್ರಿಂದ ನಮ್ಗೆ ಇಳುವರಿ ಜಾಸ್ತಿ ಬಂದೇ ಬರ್ತಾವೆ ನಿರೀಕ್ಷೆ ಮಾಡಿದಂತ ಇಳುವರಿ ಬರ್ತಾವ ಸರ್ ಸರ್ ಇದರಲ್ಲಿ ಪಪ್ಪಾಯದಲ್ಲಿ ಯಾವ ಟೈಪ್ ಲಾಭ ತೆಗಿತೀರಿ ಅದ್ರ ಬಗ್ಗೆ ಸರ್ ಹ್ಞೂ ಸರ್ ಈಗ ನಾವು ಮುಂಚಿತವಾಗಿ ಪಪ್ಪಾಯ ಸಣ್ಣ ಇರ್ತಾವೆ ಸರ್ ಎರಡು ತಿಂಗ್ಳು ಏನೂ ಬರೋಂಗಿಲ್ಲ ಸರ್ ಆ ಟೈಮಿನಲ್ಲಿ ಇಂಟ್ರಿ ಕ್ರಾಪ್ ಆಗಿ ಕಲಂಗಡಿ ಮಾಡ್ಕೊಂಡು ಸರ್ ಕಲಂಗಡಿ ಎಕರೆಗೆ ಒಂದು ಇಪ್ಪತ್ತು ಟನ್ ಕಲ್ಲಂಗಡಿ ಬರ್ತದೆ ಸರ್ ಇಪ್ಪಟ್ಟನ್ನು ಹತ್ತು ಹನ್ನೆರಡು ರೂಪಾಯಿ ಕೊಟ್ಟರು ಎರಡೂರು ಮೂರು ಲಕ್ಷ ರೂಪಾಯಿ ನಾವು ಕೆಲಂಗಡಿಯಲ್ಲಿ ತಗೋ ಸರ್ ಅದ್ರ ಜೊತೆಗೆ ರೋಗ ಬರಬಾರ್ದು ಮತ್ತೆ ನಾವು ಇನ್ನೂ ಕೆಲಂಗಡಿ ಬಂದ್ಕು ಮತ್ತೆ ಟೈಮಿಂಗ್ ಇರ್ತ ಸರ್ ಚೆಂಡು ಹೂ ಮಾಡ್ಕೊಂಡು ಸರ್ ಚೆಂಡುವಿನಲ್ಲಿ ಒಂದು ಲಕ್ಷ ರೂಪಾಯಿ ಮಟ್ಟ ಚೆಂಡುವಿನಲ್ಲಿ ಇನ್ಕಮ್ ಬರ್ತಾರೆ ಅದು ಎಲ್ಲ ಸ್ವಲ್ಪ ರೋಗ ಬರಂಗಿಲ್ಲ ರೀ ಮತ್ತೆ ಅದು ಸ್ವಲ್ಪ ಸ್ವಲ್ಪ ಹೂ ಬಂದ್ರು ಒಂದು ಎಕರೆಕ್ ಒಂದು ಐವತ್ತು ಸಾವಿರದಿಂದ ಒಂದು ಲಕ್ಷ ರೂಪಾಯಿ ಮಟ್ಟ ಬಂದೇ ಬರ್ತ ಸರ್ ಮತ್ತೆ ಬೇಸಿಗೆ ಟೈಮಲ್ಲಿ ಅದ್ರ ನಂತರ ನಾವು ಪಪ್ಪಾಯ ಬರ್ತಾರೆ ಏಳೆಂಟು ತಿಂಗ್ಳಿಗೆ ಅಂದ್ರೆ ಏಳನೇ ತಿಂಗಳಿಗೆ ಪಪ್ಪಾಯ ಬರ್ತಂದ್ರೆ ಸರ ಒಂದ್ ನಾಲ್ಕೈದು ತಿಂಗಳ ಮಟ್ಟ ನಾವು ಹಾರ್ವೆಸ್ಟ್ ಮಾಡ್ತೀವಿ ಸರ್ ಒಂದು ವರ್ಷವು ಹನ್ನೆರಡ್ ಹದಿಮೂರ್ ತಿಂಗ್ಳು ಅಂದ್ರೆ ಮುಗಿತು ಸರ್ ಅದ ಹತ್ರ ನಾವು ಇನ್ಕಮ್ ಬಂದು ನಲ್ವತ್ತು ಮೂವತ್ತು ಈ ಸಲ ನಾವು ನಲ್ವತ್ತು ಟನ್ ಇವು ಇರ್ತೀವಿ ಒಂದು ಸರ್ ಎಕರೆಗೆ ಅದು ಅದಕ್ಕೂ ಈಗ ನಾವು ಆರ್ಗ್ಯಾನಿಕ್ ಸಂಪೂರ್ಣವಾಗಿ ಆರ್ಗ್ಯಾನಿಕ್ ಬೆಳೆಯೋದ್ರಿಂದ ಈ ಪಪ್ಪಾಯಿ ತಪ್ಪಲನು ಕೇಳ್ತಾಯಿದ್ದಾರೆ ಸರ್ ಪಪ್ಪಾಯ ತಪ್ಪಲಾ ರೀ ತಪ್ಪಲಾ ಸರ್ ಅದನ್ನು ಯಾವ ತರ ಸರ್ ಇದನ್ನ ಹಸಿ ಇದ್ದಾಗೆ ಇನ್ನೊಂದು ವಾರದಲ್ಲಿ ಒಣಗತ್ತೆ ಅಂದ್ರೆ ಇದನ್ನ ಕಟ್ ಮಾಡಿ ಬಿಸಿಲಲ್ಲಿ ಒಣಗಿಸಿ ನಾವು ಒಣಗಿಸಿ ಇಡ್ತು ಬಿಡ್ತೀವಿ ಸರ್ ಈ ಇದು ತಂಬಾಕಿ ಆ ಥರ ಮಾಡ್ತಾರಲ್ಲ ಸರ್ ಆ ಥರ ಇದು ಇಟ್ ಕಟ್ ಮಾಡ್ಕೊಂಡ ಸರ ಒಂದು ಇಂಚ್ ಬಂಬರ್ ಹೋಗಿ ಒಂದ್ ಎರಡರಿಂದ ಮೂರ್ ಬಿಸಿಲು ಒಣಸಿರಿ ಆಗಿಂದ ಒಣಗುದ ಸರ್ ಅದು ಓಹೋ ಇಷ್ಟ ಇಷ್ಟ ಮುರಿದು ಇಟ್ಕೋ ಸರ ಇದನ್ನ ರೀ ಇದು ಹಸಿ ತಪ್ಪಲನೇ ಮುರಿದು ಇಟ್ಕೋ ಸರ್ ಇದನ್ನ ಮುರ್ಗ ಏನ್ ಸರ ಇನ್ನು ತೆಳಗಿಂದ ಮುರ್ಕೋದು ಬರೋ ಸರ್ ಇನ್ನು ಒಣಗಿಸಿ ಇಡ್ರೆ ಇದನ್ನ ನೂರ ಐವತ್ತು ರೂಪಾಯಿ ಕೆಜಿ ತೊಗೋತಾರೆ ಸರ್ ಈ ತಪ್ಪು ಖರೀದಿ ಮಾಡ್ತಾರೆ ನೂರ ಐವತ್ತು ರೂಪಾಯಿ ಕೆಜಿ ತಪ್ಪಲಾ ತೋತಾರ ಸರ್ ಹ್ಮ್ ಇನ್ಕಮ್ ಇದೆ ಸರ್ ಹ್ಮ್ ಹ್ಮ್ ಈ ಸೌ ಸಲ ನಾವು ಹಳಿ ಪ್ಲಾಟ್ ಅಲ್ಲಿ ಹಾರ್ವೆಸ್ಟ್ ಮುಗಿದ ಮೇಲೆ ಕಟಿಂಗ್ ಮಾಡುದು ಸರ್ ಒಂದ್ ನಾಲ್ಕೆ ಕ್ವಿಂಟಲ್ ಮಠ ಬಂದಿದೆ ಸರ್ ಅದು ಒಂದ್ ಎಕರೆ ಸರ್ ಇದನ್ನ ಈ ಸಲ ಏನ್ ಪ್ಲಾನ್ ಮಾಡಿದ್ವಿ ಸರ್ ಈಗಿರ್ತಾನೆ ಇದನ್ನ ಕಟಿಂಗ್ ಮಾಡ್ಬೇಕಂತ ಪ್ಲಾನ್ ಇದೆ ಸರ್ ಇನ್ ಮುಂದಿನ ರೀ ಹಸಿರು ತಪಲ್ ಎಲ್ಲ ಕಟ್ ಮಾಡಿ ಇಟ್ಕೋ ವಾರಕ್ಕ ಒಂದೊಂದ್ಸಲ ಎಲ್ಲಾಗಿರ್ದ್ ಒಂದು ಎರಡು ಒಂದು ಎರಡು ಇಲ್ಲಿ ಕಟ್ ಅದ್ ಅದನ್ನ ಸ್ಟೋರೇಜ್ ಮಾಡ್ತೇವೆ ಸರ್ ವರ್ಷಕ್ಕೊಮ್ಮೆ ಕೊಟ್ಟಬಿಡ್ತೇವೆ ಸರ್ ಅದ್ ಹೆಂಗ್ ಸರ್ ನೂರ ಐವತ್ತು ರೂಪಾಯಿ ಕೆಜಿ ತೊಗೊತಾರೆ ಸರ್ ಅದು ಮೆಡಿಸನ್ ಹೋಗುತ್ತೆ ಸರ್ ಸರ್ ಅದನ್ನ ನಾವು ಆರ್ಗ್ಯಾನಿಕ್ ಬೆಳೋದ್ರಿಂದ ನಾವು ಇರೋದ್ರಿಂದ ಹ್ಮ್ ಬೈಯರ್ ಬರತ್ತ ಸರ್ ಅದಕ್ಕ ಅಂದ್ರೆ ಸಂಪೂರ್ಣ ಸಾವಯವದಲ್ಲಿ ಬೆಳೆದ್ರೆ ಮಾತ್ರ ತಪ್ಪಳ ಖರೀದಿ ಮಾಡ್ತಾರ ತಪ್ಪಾ ಖರೀದಿ ಮಾಡ್ತಾರೋ ಸಾವಯವದಲ್ಲಿ ಸಾವಯದಲ್ಲಿ ಬೆಳೆಯೋದ್ರಿಂದಾನೇ ಬೈ ಬ್ಯಾಕ್ ಇದೆ ಸರ್ ಬ್ಯಾಕ್ ಅದನ್ನ ಹನ್ನೆರಡು ರೂಪಾಯಿ ಕೆಜಿ ಕೊಡ್ತಾರೆ ಸರ್ ಹನ್ನೆರಡು ರೂಪಾಯಿ ಕೆಜಿ ರೇಟ್ ಸರ್ ಫಿಕ್ಸ್ ಹ್ಮ್ ಹ್ಮ್ ಒಳ್ಳೆ ಅನುಕೂಲ ಮಾಡ್ಕೊಂಡ್ರಿ ಸರ್ ಹಾ ತಪ್ಪಲ ಖರೀದಿ ಮಾಡೋದು ನಾನು ಫಸ್ಟ್ ಟೈಮ್ ಕೇಳಿದ್ ಸರ್ ಹೌದ್ ಓಕೆ ಅದರಿಂದ ಆದಾಯ ಸರ್ ಒಂದ್ ಒಂದು ಟನ್ ಬಂದ್ರೆ ಒಂದ್ ಏಡ್ ಲಕ್ಷ ರೂಪಾಯಿ ಬರುತ್ತೆ ಸರ್ ಒಂದ್ ಅರ್ಧ ಟನ್ ಬಂದ್ರೆ ಒಂದ್ ಅರ್ವತ್ ಎಪ್ಪತ್ತು ಸಾವಿರ ರೂಪಾಯಿ ಬರುತ್ತೆ ಲಾಭ ಇದೆ ಸರ್ ಮತ್ತೆ ನಾವು ಮಿಸ್ ಬೆಳೆ ಮಾಡೋದ್ರಿಂದ ಸರ್ ಹ್ಮ್ ಖರ್ಚು ಕಡಿಮೆ ಅದ ಸರ್ ಹ್ಮ್ ಹಾಗೆ ಅಂದ್ರೆ ನೀರ್ ಹಾಸೋದ ಒಂದೇ ಎಕ್ರಿಗೆ ಸರ ಹ್ಮ್ ಎಕರೆ ನೀರ್ ಹಾಸ್ಬೇಕು ಸರ ಮತ್ತೆ ಗೊಬ್ಬರನು ಗೊಬ್ಬರ ಸ್ವಲ್ಪ ಜಾಸ್ತಿ ಕೊಡ್ತದೆ ಸರ್ ಮತ್ತೆ ಒಂದ್ ಏಕ್ರೆ ಮೇಂಟೈನ್ ಮಾಡೋದು ಒಂದೇ ಏಕ್ರಿಗೆ ಸರ್ ಹ್ಮ್ ಬೆಳೆ ಆದಾಯ ಎರಡು ಮೂರು ಬೆಳೆಯಿಂದ ಆದಾಯ ಬರ್ತಾ ಇದೆ ಒಳ್ಳೆ ಐಡಿಯಾ ಸರ್ ಚಲೋ ಬನ್ನಿ ಸರ್ ಸರ್ ಈ ಪಪ್ಪಾಯ ತಪ್ಪಲನ ಮಾಡ್ತೀರ ಯಾರು ಖರೀದಿ ಮಾಡ್ತಾರೆ ಯಾವ ಥರ ಮಾರಾಟ ಮಾಡ್ತಾರೆ ಇದು ನಮ್ದೊಂದು ಸಂಘ ಐತೆ ಸರ್ ಸಾವಯವ ಕೃಷಿಕರ ಸಂಘ ಅಂತೇಳಿ ಅದು ಅಲ್ಲಿ ಸಂಘಕ್ಕೆ ಬರ್ತಾರೆ ಸರ್ ಬೈಯರ್ಸ ಈ ಕೇರಳದವ್ರು ಹೋಗ್ತಾರೆ ಸರ್ ಒಂದು ಬೇರೆಯವರು ಕೂಡ ಸಾವಯವದಲ್ಲಿ ಬೆಳೆದಿದ್ರೆ ಅವ್ರ ತಪ್ಪಲನ್ನು ಖರೀದಿ ಮಾಡ್ತಾರೆ ಅಂತ ಸರ್ ಮಾಡ್ತಾರೆ ಸರ್ ಅವ್ರ ಸರ್ಟಿಫಿಕೇಶನ್ ಇರ್ಬೇಕು ಸರ್ ನಾವು ಐದಿತಿ ಕಂಪ್ನಿಯಿಂದ ಸರ್ಟಿಫಿಕೇನ್ ಮಾಡ್ತಿದ್ದೀವಿ ಸರ್ ನಾ ಅವ್ರ ಸರ್ಟಿಫಿಕೇಶನ್ ಇತ್ತಂದ್ರೆ ಅದನ್ನೂ ಹೋಯ್ತಾರೆ ಸರ್ ಮಾಡಿಸಬೇಕು ಸರ್ ಮುಖ್ಯವಾಗಿ ಸರ್ ತುಂಬ ತುಂಬ ಧನ್ಯವಾದಗಳು ಸರ್ ಒಳ್ಳೆಯ ಅನುಕೂಲ ಹೇಳ್ಕೊಟ್ರಿ ಇತರ ರೈತರಿಗೂ ಇದರಿಂದ ಲಾಭ ಆಗಲಿದೆ ನೋಡಿದ್ರೆಲ್ಲ ರೈತ ಬಂದವರೇ ಪವರ್ ಸರ್ ಅವರು ವಿಶೇಷವಾಗಿ ಸಾವಯವದಲ್ಲೇ ಪಪ್ಪಾಯನ ಬೆಳೀತಾ ಇದ್ದಾರೆ ಸಾಮಾನ್ಯವಾಗಿ ಪಪ್ಪಾಯ ಸಾವಯವದಲ್ಲಿ ಬ ಬೆಳೆಯೋಕ್ಕಾಗಲ್ಲ ಹಾಗೆ ಈಗ ಅಂತ ಹೇಳ್ತಾ ಇರ್ತಾರೆ ಆದರೆ ಇವರು ಅದಕ್ಕೆ ತಕ್ಕಂಥ ಔಷಧಿಗಳನ್ನು ನೀಡುತ್ತಾ ವಿಶೇಷವಾಗಿ ಪಪ್ಪಾಯನ ಬೆಳೆಸಿದ್ದಾರೆ ಪಪ್ಪಾಯ ಹಣ್ಣನ್ನು ಬೈಬ್ಯಾಕ್ ಪದ್ಧತಿಯಲ್ಲಿ ಒಂದೇ ಫಿಕ್ಸ್ ರೇಟ್ ಹನ್ನೆರಡು ರೂಪಾಯಿಗೆ ಮಾರಾಟ ಕೂಡ ಮಾಡ್ತಾರೆ ಜತೆಗೆ ಇವ್ರ ಹತ್ರ ಸಾವಯವ ಸರ್ಟಿಫಿಕೇಟ್ ಇರೋದ್ರಿಂದ ಇವರ ಭೂಮಿ ಉತ್ತಮವಾಗಿ ಸಾವಯವ ರೀತಿಯಲ್ಲಿ ಅಭಿವೃದ್ಧಿ ಆಗಿರೋದ್ರಿಂದ ಇವರಲ್ಲಿ ಬೆಳೆದಂಥ ಪಪ್ಪಾಯ ಎಲೆಗಳನ್ನು ಡ್ರೈ ಮಾಡಿ ಮಾರಾಟ ಕೂಡ ಮಾಡ್ತಾರೆ ಪಪ್ಪಾಯದಲ್ಲಿ ಒಂದು ವೇಳೆ ಈ ಲಾಭ ಕಮ್ಮಿ ಆದ್ರೂ ಈ ಪಪ್ಪಾಯ ತಪ್ಪಲಿಂದ ಕೂಡ ಲಾಭ ಪಡಿಬೋದು ಸುಮಾರು ಜನ ಪಪ್ಪಾಯ ಬೆಳಿತಾರೆ ಗಿಡನ ಕಟ್ ಮಾಡಿ ಹಾಕ್ಬಿಡ್ತಾರೆ ಇಳುವರಿ ತೆಗೆದ ಮೇಲೆ ಈ ರೀತಿ ಸಾವಯವ ಕೃಷಿ ಮಾಡೋರು ಪಪ್ಪಾಯ ಎಲೆಗಳನ್ನು ಕೂಡ ಮಾರಾಟ ಮಾಡಿ ಅದರಿಂದ ಆದಾಯ ಪಡಿಬೋದು ಇದನ್ನು ನೂರೈವತ್ತು ರೂಪಾಯಿ ಕೆ ಜಿ ಅಂತೆ ಖರೀದಿ ಮಾಡ್ತಾರಂತೆ ಸರ್ ಅವ್ರ ನಂಬರನ್ನು ಡಿಸ್ಪ್ಲೇನಲ್ಲೂ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ ಈ ಸಂಪರ್ಕ ಮಾಡಿರಿ ಮಾಹಿತಿ ಪಡಿರಿ ಮತ್ತು ಇದರ ಉಪಯೋಗ ಪಡ್ಕೊಳ್ರಿ ಅಂತ ಹೇಳ್ತಾ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡಿರಿ ಎಲ್ರಿಗೂ ಈ ಪಪ್ಪಾಯ ಎಲೆಗಳ ಮಾರಾಟ ಮಾಡೋ ಮಾಹಿತಿ ಸಿಗಲಿ ಮತ್ತು ನನ್ನ ಚಾನಲ್ನ ಹೊಸಾಗಿ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ ನಮಸ್ಕಾರ